ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಕೆ ಎ ಲೇಟೆಸ್ಟ್ ಅಪ್ಡೇಟ್ಗೆ ಸ್ವಾಗತ ಸರ್ವರ್ ಸಮಸ್ಯೆ ಆಗಿದೆ ಈ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ತಿಳಿಸ್ಕೊಡ್ತೇನೆ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಎಷ್ಟಾದ ಲೈಕ್ ಮಾಡ್ಬೋದು ಇಲ್ಲಿ ಸಿ ಟಿ ಆಪ್ಷನ್ ಅಂತ ಶುರುವಾಗಿದೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸರ್ವರ್ ಸಮಸ್ಯೆ ಎದುರಾಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೆ ಕೆಇ ಸಿ ಇ ಟಿ ಅಭ್ಯರ್ಥಿಗಳಿಗೆ ಸರ್ಕಾರಿ ಕೂಟದಡಿ ಹಬ್ಬ ಇರುವ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಸಿಟ್ಟುಗಳ ಆಪ್ಷನ್ ಎಂಟ್ರಿಗೆ ಆನ್ಲೈನಲ್ಲಿ ಶುಕ್ರವಾರ ರಾತ್ರಿಯಿಂದಲೇ ಅವಕಾಶ ನೀಡಿದೆ ಅಂದರೆ ಶುಕ್ರವಾರ ರಾತ್ರಿಯಿಂದ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೆ ಎ ಕಡೆಯಿಂದ ಅವಕಾಶ ನೀಡಿತ್ತು ಅದನ್ನು ಡೀಟೇಲ್ ಸರ್ಕೆ ಕೂಡ ಬಿಟ್ಟಿದ್ದರು ಆದರೆ ಇಲ್ಲಿ ಲಾಗಿನ್ ಹಾಕೋದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸರ್ವರ್ ಸಮಸ್ಯೆ ಎದುರಾಗಿದೆ ಯಾಕಂದರೆ ಒಂದೇ ದಿನ ಲಕ್ಷಾಂತರ ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ತಾರೆ ಈ ಕಾರಣದಿಂದ ಆಟೋಮೆಟಿಕಲ್ ಸರ್ವರ್ ಪ್ರಾಬ್ಲಮ್ ಆಗಿದೆ ಆದರೆ ಸರ್ವ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಇದುವರೆಗೆ ಇಚ್ಛೆಯ ಸೀಟು ಕಾಲದ ಆಯ್ಕೆ ದಾಖಲಿಸಲು ಅವಕಾಶವಾಗಿಲ್ಲ ಎಂದು ಆರೋಪಿಸಿದ್ದಾರೆ ಸರ್ವ ಸಮಸ್ಯೆಯಿಂದ ಇಲ್ಲಿಯವರೆಗೂ ತಮಗೆ ಇಚ್ಛೆ ಬಂದು ಇಚ್ಛೆ ಬಂದಿರೋ ಕಾಲೇಜುಗಳನ್ನ ಆಪ್ಷನ್ಟಿ ಇನ್ನೂ ಕೂಡ ಆಗಿಲ್ಲ ಅಂತೇಳಿ ವಿದ್ಯಾರ್ಥಿಗಳು ಆರೋಪಣೆ ಕೂಡ ಮಾಡಿದ್ದಾರೆ ವಿದ್ಯಾರ್ಥಿಗಳು ಸಮಸ್ಯೆ ಸರಿಪಡಿಸಿ ತರ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಸರಿಪಡಿಸಿ ಹೆಚ್ಚಿನ ಕಾಲಾವಕಾಶ ನೀಡಬೇಕೆಂದು ಪ್ರಾಧಿಕಾರಕ್ಕೆ ಆಗ್ರಹಿಸಿದ್ದಾರೆ ವಿದ್ಯಾರ್ಥಿಗಳು ಏನು ಹೇಳಿದ್ದಾರೆ ಅಂದರೆ ಇನ್ನೂ ಹೆಚ್ಚು ಸಮಯ ಕಾಲಾವಕಾಶ ಕೊಡಬೇಕು ಈ ರೀತಿ ನಾವು ನಾವೇನು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ಕೇಳಿದ್ದಾರೆ ಬಹುಶಃ ಈ ಹೇಳಿಕೆ ಅನ್ವಯ ಇನ್ನೂ ಕೂಡ ಎಕ್ಸ್ಟೆನ್ಷನ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ವಿದ್ಯಾರ್ಥಿಗಳಿಗೆ ಈ ರೀತಿ ಸಮಸ್ಯೆ ಆಗಿದೆ ಇದರ ಬಗ್ಗೆ ಪೇಪರಲ್ಲಿ ಕೂಡ ವರದಿ ಕೂಡ ಬಂದಿದೆ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ವಿದ್ಯಾರ್ಥಿಗಳೇ